ಎಲ್ಲರಿಗೂ ನನ್ನ ನಮಸ್ಕಾರ. ಈ ಒಂದು ಕ್ಲಾಸ್ನ ವೀಕ್ಷಣೆ ಮಾಡ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಕಳೆದ ಕ್ಲಾಸಲ್ಲಿ ನಾವು ದಿನಪತ್ರಿಕೆ ಅಥವಾ ವೃತ್ತಪತ್ರಿಕೆಯ ಅನುಕೂಲ ಇರ್ಬೋದು ಅನಾನುಕೂಲಗಳ ಬಗ್ಗೆ ನಾವೆಲ್ಲರೂ ಅಧ್ಯಯನ ಮಾಡಿದ್ವಿ. ಈ ಒಂದು ಕ್ಲಾಸಲ್ಲಿ ರೇಡಿಯೋದ ಬಗ್ಗೆ ನೋಡ್ತಾ ಹೋಗೋಣ. ರೇಡಿಯೋ ಅಂದಾಕ್ಷಣ ನಿಮಗೆಲ್ಲರಿಗೂ ನೆನಪು ಬರ್ತದೆ, ಎಲ್ಲರ ಈ ಹಿಂದಿನ ಕಾಲದಲ್ಲಿ ಈ ಒಂದು ರೇಡಿಯೋ ಅತಿ ಹೆಚ್ಚು ಬಳಕೆಯಲ್ಲಿತ್ತು. ಈ ರೇಡಿಯೋ ಇರ್ಬೋದು ಅತ್ಯಂತ ಹೆಚ್ಚಾಗಿ ಬಳಕೆ ಆಗೋದು ಹವಾಮಾನ ಮುನ್ಸೂಚನೆಯಾಗಿರ್ಬೋದು, ಕ್ರೀಡಾ ಸುದ್ದಿ, ಅಂತಾರಾಷ್ಟ್ರೀಯ ಸುದ್ದಿ ಇರ್ಬೋದು, ಸ್ಥಳೀಯ ಮತ್ತು ರಾಷ್ಟ್ರೀಯ ಸುದ್ದಿಗಾಗಿ ಈ ಒಂದು ರೇಡಿಯೋಗಳನ್ನು ಬಳಸ್ತಾ ಇದ್ರು. ಈ ಹಿಂದಿನ ಕಾಲದಲ್ಲಿ ಜನ ಈ ಒಂದು ರೇಡಿಯೋವನ್ನು ಬಳಸೋದ್ರಿಂದ ಅನೇಕ ಮಾಹಿತಿಗಳು ಜನರಿಗೆ ತಲುಪಿಸಲಿಕ್ಕೆ ಇದು ಅತ್ಯಂತ ಸಹಾಯಕ ಆಗ್ತಿತ್ತು. ಆದ ಕಾರಣ ಈ ಒಂದು ರೇಡಿಯೋ ಈ ಹಿಂದಿನ ಕಾಲದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ದೂರದರ್ಶನದ ಒಂದು ಸಂಶೋಧನೆ ಆಗಿರೋದ್ರಿಂದ ರೇಡಿಯೋ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಂಡಿದೆ. ಎಲ್ಲೋ ಒಂದು ಕಡೆ ಅಷ್ಟೇ ಈ ಒಂದು ರೇಡಿಯೋಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ, ಆದರೆ ಎಲ್ಲ ಒಂದು ಮನೆಗಳಲ್ಲಿ ಈ ಒಂದು ರೇಡಿಯೋ ಕಾಣಲಿಕ್ಕೆ ಆಗೋಲ್ಲ. ಆದರೆ ಇದರದೇ ಒಂದು ಕಾಲ ಇದ್ದಾಗ ಪ್ರತಿಯೊಬ್ಬ ಮನೆಯಲ್ಲಿಯೂ ರೇಡಿಯೋಗಳು ಬಳಸ್ತಾ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ದೂರದರ್ಶನ ಇರೋದರಿಂದ ಎಲ್ಲರೂ ದೂರದರ್ಶನವನ್ನು ಬಳಸ್ತಾ ಇದ್ದಾರೆ. ರೇಡಿಯೋ ತನ್ನ ಮಹತ್ವವನ್ನು ಕಳ್ಕೊಂಡಿದೆ ಅಂತಲೇ ಹೇಳ್ಬೋದು. ನೋಡಿ, ಪ್ರಥಮವಾಗಿ 1888 ಮಾರ್ಕೋನಿ ಅಂತಕ್ಕಂತಹ ವ್ಯಕ್ತಿ ಈ ಒಂದು ರೇಡಿಯೋವನ್ನು ಕಂಡುಹಿಡಿತಾನೆ. ತದನಂತರ ಈ ಒಂದು ರೇಡಿಯೋ ಕಂಡುಹಿಡಿದು ನಮ್ಮ ಭಾರತ ದೇಶದಲ್ಲಿ ಬಳಸಲಿಕ್ಕೆ ಬಂತು. 1920 1930 1920 ಏನಾಗ್ತದೆ, ರೇಡಿಯೋ ಕ್ಲಬ್ ಆಫ್ ಮುಂಬೈ ಅಂತಕ್ಕಂತಹ ಸಂಸ್ಥೆ ಈ ಒಂದು ರೇಡಿಯೋ ಬಳಸಲಿಕ್ಕೆ ಪ್ರಾರಂಭವಾಯಿತು. ತದನಂತರ 1930 ಈ ಸಂಸ್ಥೆಯನ್ನು ಸರ್ಕಾರವೇ ವಹಿಸಿಕೊಡ್ತದೆ, ಸರ್ಕಾರವೇ ಇದರ ನಿಯಂತ್ರಣವನ್ನು ಮಾಡ್ತದೆ, ಇದನ್ನು ನಿರ್ವಹಣೆಯನ್ನು ಸರ್ಕಾರವೇ ಮಾಡ್ತಾ ಹೋಗ್ತದೆ. ತದನಂತರ 1957 ಈ ರೇಡಿಯೋ ಅಂತಕ್ಕಂತಹ ಹೆಸರನ್ನು ಬದಲಾಯಿಸಿ ಆಕಾಶವಾಣಿ ಅಂತ ಮರುನಾಮಕರಣ ಮಾಡಲಾಗ್ತದೆ. 1957 ರೇಡಿಯೋದ ಬದಲಾಗಿ ಆಕಾಶವಾಣಿ ಅಂತಕ್ಕಂತಹ ನಾಮಕರಣವನ್ನು ಈ ರೇಡಿಯೋಕ್ಕೆ ಮಾಡಲಾಗ್ತು. ಹಾಗಾದರೆ ಈ ಒಂದು ಇಂಡಿಯಾದಲ್ಲಿ, ಭಾರತದಲ್ಲಿ ರೇಡಿಯೋದ ಬಳಕೆ ಅತಿ ಹೆಚ್ಚಿರೋದ್ರಿಂದ ಒಟ್ಟು 213 ರೇಡಿಯೋ ಪ್ರಸರಣ ಕೇಂದ್ರಗಳನ್ನು, 114 ಪ್ರಾದೇಶಿಕ ಸ್ಟೇಷನ್ಗಳನ್ನು, 14 ಪ್ರಸಾರ ಕೇಂದ್ರಗಳನ್ನು, 5 ಸಮುದಾಯ ರೇಡಿಯೋ ಕೇಂದ್ರಗಳನ್ನು ನಮ್ಮ ಭಾರತ ಒಳಗೊಂಡಿತ್ತು. ಒಂದಾನೊಂದು ಕಾಲದಲ್ಲಿ ಈ ಒಂದು ರೇಡಿಯೋದ ಬಳಕೆ ಇಷ್ಟೆಲ್ಲ ಒಂದು ಬಳಕೆ ಇತ್ತು. ಎಲ್ಲರೂ ಈ ಒಂದು ರೇಡಿಯೋವನ್ನು ಬಳಸ್ತಾ ಇದ್ದರು. ಇವುಗಳ ಅನುಕೂಲಗಳೇನು ಅಂತ ನೋಡೋದಾದರೆ, ನೋಡಿ, ಪ್ರಥಮವಾಗಿ ವಿದ್ಯಾವಂತ ಮತ್ತು ಅವಿದ್ಯಾವಂತ ಎಲ್ಲ ವಿಧದ ಜನರನ್ನು ಮಾಹಿತಿ ತಲುಪಿಸ್ತದೆ. ವಿದ್ಯಾವಂತ ಇರ್ಬೋದು, ಅವಿದ್ಯಾವಂತ ಇರ್ಬೋದು, ಎಲ್ಲ ರೀತಿಯ ಜನರಿಗೆ ಮಾಹಿತಿಯನ್ನು ತಲುಪಿಸಲಿಕ್ಕೆ ರೇಡಿಯೋ ಅತ್ಯಂತ ಅವಶ್ಯಕ ಆಗ್ತಿತ್ತು. ತದನಂತರ ರೇಡಿಯೋ ಪ್ರಸಾರದಿಂದ ಜನರಿಗೆ ಪ್ರಪಂಚದ ಆಗುಹೋಗುಗಳ ಬಗ್ಗೆ ಎಚ್ಚರಿಸಲಿಕ್ಕೆ ಸಾಧ್ಯ ಆಗ್ತಿತ್ತು. ನೋಡಿ, ರೇಡಿಯೋ ಪ್ರಸಾರದಲ್ಲಿ ಜನರಿಗೆ ಪ್ರಪಂಚದ ಆಗುಹೋಗುಗಳ ಬಗ್ಗೆ, ಪ್ರವಾಹ ವಿಕೋಪಗಳ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿಸಲಿಕ್ಕೆ ರೇಡಿಯೋಗಳು ಅವಶ್ಯಕ ಆಗ್ತಿದ್ದವು. ತದನಂತರ ಇದರ ವೆಚ್ಚ ಕಡಿಮೆ. ನೋಡಿ, ರೇಡಿಯೋಗಳ ವೆಚ್ಚ, ಪ್ರಸಾರದ ವೆಚ್ಚ ಕಡಿಮೆ ಇರೋದರಿಂದ, ಬಡ ವ್ಯಕ್ತಿಗಳಿಗೆ ಕೈಗೆ ನಿಲುಕುವಂತಹ ಬೆಲೆ ಇರೋದರಿಂದ ಇವುಗಳ ವೆಚ್ಚ ಕಡಿಮೆ ಇತ್ತು. ತದನಂತರ ಜನರು ತಾವು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಆಲಿಸಬಹುದು. ನೋಡಿ, ಈ ಒಂದು ರೇಡಿಯೋವನ್ನು ವೀಕ್ಷಿಸಲಿಕ್ಕೆ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಬಿಟ್ಟು ಅದರ ಮುಂದೆ ಕೂಡಬೇಕು ಅಂತ ಏನಿರಲಿಲ್ಲ. ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೋತಾ ಈ ಒಂದು ರೇಡಿಯೋ ಆಲಿಸಬಹುದಿತ್ತು. ಇಷ್ಟೆಲ್ಲ ಒಂದು ಅನುಕೂಲವನ್ನು ರೇಡಿಯೋ ಹೊಂದಿತ್ತು ಅಂತಲೇ ಹೇಳ್ಬೋದು. ಈಗ ಪ್ರಯಾಣಿಕರು ಪ್ರಯಾಣಿಸುವಾಗಿರ್ಬೋದು, ಸ್ವಚ್ಛಗೊಳಿಸುವಾಗಿರ್ಬೋದು, ಈ ರೀತಿ ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದರ ಜೊತೆ ಜೊತೆಗೆ ಈ ಒಂದು ರೇಡಿಯೋವನ್ನು ಕೇಳಬಹುದಿತ್ತು. ಇದರಲ್ಲಿ ಯಾವುದೇ ಒಂದು ಸಮಯದ ನಷ್ಟ ಆಗ್ತಿರಲಿಲ್ಲ. ತದನಂತರ ಈ ಒಂದು ರೇಡಿಯೋದ ಅನಾನುಕೂಲಗಳು ಏನು ಅಂತ ನೋಡೋದಾದರೆ, ರೇಡಿಯೋ ಪ್ರಸರಣ ಸಂಕ್ಷಿಪ್ತವಾದದ್ದು, ವಿವರಣೆ ಕಡಿಮೆ. ನೋಡಿ,
ಈ ಒಂದು ರೇಡಿಯೋದ ಪ್ರಸರಣ ಸಂಕ್ಷಿಪ್ತವಾಗಿರ್ತದೆ, ಅದರ ಒಂದು ವಿವರಣೆ ಸಂಪೂರ್ಣವಾದಂತಹ ವಿವರಣೆ ನೀಡ್ತಿರಲಿಲ್ಲ, ಇದರ ವ್ಯಾಪ್ತಿ ಕಡಿಮೆ ನೋಡಿ. ಇದು ಎಲ್ಲ ಒಂದು ಕಡೆ ಎಲ್ಲ ಕ್ಷೇತ್ರಗಳಲ್ಲಿ ಈ ಒಂದು ರೇಡಿಯೋ ಇರಲಿಲ್ಲ, ಇದರ ವ್ಯಾಪ್ತಿ ಕಡಿಮೆ ಇತ್ತು. ತದನಂತರ ಇದು ಏಕಮುಖಿ ಸಂಪರ್ಕ ಮಾಧ್ಯಮ, ಅಂದರೆ ಏಕಮುಖಿ ಸಂಪರ್ಕ ಮಾಧ್ಯಮ ಅಂದರೆ ಜಸ್ಟ್ ಇದು ಪ್ರಸಾರ ಮಾಡ್ತಿತ್ತು ಅಷ್ಟೇ, ಆದರೆ ಜನರ ಒಂದು ಆಗು ಹೋಗುಗಳನ್ನು ಇದು ಆಲಿಸ್ತಿರಲಿಲ್ಲ. ತದನಂತರ ಇದು ಸರ್ಕಾರದ ನಿಯಂತ್ರಣಕ್ಕೊಳಪಟ್ಟಿತ್ತು. ಇದು ಸರ್ಕಾರದ ನಿಯಂತ್ರಣಕ್ಕೊಳಪಟ್ಟಿರೋದ್ರಿಂದ ಇದು ಅಷ್ಟಾಗಿ ಪ್ರಭಾವ ಹೊಂದಿರಲಿಲ್ಲ. ಅಂತಂದರೆ ಜನರಿಗೆ ಬೇಕಾಗ್ತಕ್ಕಂತಹ ಎಲ್ಲ ಒಂದು ಮಾಹಿತಿಗಳು ಸಿಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದ ಕಾರಣ ರೇಡಿಯೋ ತನ್ನದೇ ಆದಂತಹ ಅನುಕೂಲಗಳನ್ನು ಹೊಂದಿತ್ತು, ಅನಾನುಕೂಲವನ್ನು ಹೊಂದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಿಂದ ದೂರದರ್ಶನದ ಸಂಶೋಧನೆ ಆಗಿರೋದ್ರಿಂದ ರೇಡಿಯೋ ತನ್ನದೇ ಆದಂತಹ ಮಹತ್ವವನ್ನು ಕಳ್ಕೊಂತು ಅಂತ ಹೇಳ್ತಾ ಮತ್ತೊಂದು ಸಂಪರ್ಕ ಮಾಧ್ಯಮ ದೂರದರ್ಶನ ನೋಡಿ. ಇತ್ತೀಚಿನ ದಿನಗಳಲ್ಲಂತೂ ದೂರದರ್ಶನ ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಹಿತ ನಾವು ಕಾಣಬಹುದು. ಅಷ್ಟೊಂದು ಅಭಿವೃದ್ಧಿ ನಮ್ಮ ಭಾರತ ದೇಶದಲ್ಲಿ ಆಗಿದೆ ನೋಡಿ. ದೂರದರ್ಶನವನ್ನು ಪ್ರತಿಯೊಬ್ಬ ಜನರು ಬಳಸ್ತಾ ಇದ್ದಾರೆ. ಯಾಕೆ ಅಂದರೆ ಈ ಒಂದು ದೂರದರ್ಶನದಿಂದ ಎಲ್ಲ ಒಂದು ಮಾಹಿತಿಗಳು ಸಿಗ್ತವೆ, ಮನರಂಜನೆ ಸಿಗ್ತವೆ, ಜನರಿಗೆ ತಮಗೆ ಬೇಕಾದಂತಹ ಎಲ್ಲ ಒಂದು ಮಾಹಿತಿ, ಎಲ್ಲ ಕ್ಷೇತ್ರದ ಮಾಹಿತಿ, ಮನರಂಜನೆ ಎಲ್ಲವೂ ಸಿಗೋದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲಿ ಈ ಒಂದು ದೂರದರ್ಶನ ಇದೆ. ಈ ಒಂದು ದೂರದರ್ಶನ ಯಾವ ರೀತಿಯಾಗಿ ಕೆಲಸ ಮಾಡ್ತಿತ್ತಪ್ಪ ಅಂತಂದರೆ ಇದು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂತಹ ಮಾಧ್ಯಮ. ಇದು ಟೆಲಿವಿಷನ್ ಸಿಗ್ನಲ್ಗಳನ್ನು ಪಡೆದುಕೊಳ್ಳುವ ಮೂಲಕ ಕೃತಕ ಉಪಗ್ರಹಗಳಿಂದ ಬಿಡುಗಡೆ ಆಗ್ತಕ್ಕಂತಹ ಒಂದು ಟೆಲಿವಿಷನ್ ಸಿಗ್ನಲ್ಗಳನ್ನು ಪಡೆದು ಅದನ್ನು ಪರದೆಯ ಮೇಲೆ ತೋರಿಸ್ತಕ್ಕಂತಹ ವಿದ್ಯುನ್ಮಾನ ಉಪಕರಣವೇ ಟೆಲಿವಿಷನ್ ನೋಡಿ. ಟೆಲಿವಿಷನ್ ಅಂತ ಅಂದರೆ ಇಷ್ಟೇ, ಟೆಲಿವಿಷನ್ ಸಿಗ್ನಲ್ಗಳನ್ನು ಪಡೆದುಕೊಂಡು ಅದನ್ನು ಪರದೆಯ ಮೇಲೆ ತೋರಿಸ್ತಕ್ಕಂತಹ ವಿದ್ಯುನ್ಮಾನ ಉಪಕರಣವನ್ನು ನಾವು ಏನಂತ ಕರಿತೇವೆ, ಟೆಲಿವಿಷನ್ ಅಂತ ಕರಿತೇವೆ. ಈ ಒಂದು ಟೆಲಿವಿಷನನ್ನು ಯಾರು ಕಂಡುಹಿಡಿತಾರೆ, ಕ್ಯಾಂಬೆಲ್ ಸ್ವಿಂಟನ್ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಟೆಲಿವಿಷನನ್ನು ಕಂಡುಹಿಡ್ತಾನೆ. ಪ್ರಥಮವಾಗಿ ಈ ಒಂದು ದೂರದರ್ಶನ ಸೆಪ್ಟೆಂಬರ್ 15, 1959 ನಮ್ಮ ಭಾರತ ಸರ್ಕಾರ ಆರಂಭಿಸ್ತದೆ. ನಂತರ 1975 ಚೆನ್ನೈ, ಅಮೃತಸರ್, ಶ್ರೀನಗರದಲ್ಲಿ ಈ ಒಂದು ದೂರದರ್ಶನದ ಕೇಂದ್ರಗಳು ಪ್ರಾರಂಭ ಆಗ್ತವೆ. ಇತ್ತೀಚಿನ ದಿನಗಳಲ್ಲಿ ಭಾರತದ 90% ಜನರನ್ನು ಈ ಒಂದು ಟೆಲಿವಿಷನ್ ದೂರದರ್ಶನ ಅವೆಲ್ಲ ಜನರನ್ನು ತಲುಪಿದೆ ಅಂತಲೇ ಹೇಳ್ತವೆ. ಅಷ್ಟು ಜನ ಈ ಒಂದು ಟೆಲಿವಿಷನನ್ನು, ದೂರದರ್ಶನವನ್ನು ಬಳಸ್ತಾ ಇದ್ದಾರೆ ನೋಡಿ. ಇದರ ಅನುಕೂಲಗಳು ಏನು ಅಂತ ನೋಡೋದಾದರೆ ಇದು ದೃಕ್ಶ್ರವಣೋಪಕರಣ ಮಾಧ್ಯಮ ಆಗಿದ್ದರಿಂದ ಅಧಿಕ ಜನರನ್ನ ತಲುಪ್ತದೆ. ದೃಕ್ಶ್ರವಣೋಪಕರಣ ಅಂತಂದರೆ ನಾವು ಇದನ್ನು ಕೇಳಬಹುದು, ಜೊತೆ ಜೊತೆಗೆ ನೋಡಬಹುದು, ಆ ಒಂದು ಚಿತ್ರಗಳನ್ನು ಪರದೆಯ ಮೇಲೆ ನೋಡಬಹುದಾಗಿದೆ. ಆದ ಕಾರಣ ಅತಿ ಹೆಚ್ಚು ಜನ ಇದನ್ನು ಬಳಸ್ತಾ ಇದ್ದಾರೆ. ನಂತರ ಅಂತಾರಾಷ್ಟ್ರೀಯ ಮಾಹಿತಿಯನ್ನು ತಕ್ಷಣವೇ ನೋಡಬಹುದು ನೋಡಿ. ನಾವು ನಮ್ಮ ಮನೆಯಲ್ಲೇ ಕುಳಿತು ಬೇರೆ ಅಮೇರಿಕಾದಲ್ಲಿ ನಡೀತಕ್ಕಂತಹ, ಬೇರೆ ಬೇರೆ ದೇಶದಲ್ಲಿ ನಡೀತಕ್ಕಂತಹ ಕ್ರೀಡೆಗಳನ್ನು, ಕ್ರಿಕೆಟನ್ನು ಇಲ್ಲಿ ಮನೆಯಲ್ಲೇ ಕುಳಿತು ವೀಕ್ಷಿಸ್ತಾ ಇದ್ದೇವೆ ನೋಡಿ. ಈ ಒಂದು ಇತ್ತೀಚಿನ ಈಗ ಸದ್ಯ ಪ್ರಾರಂಭದಲ್ಲಿರ್ತಕ್ಕಂತಹ IPLಗಳನ್ನು ಎಲ್ಲೋ ದುಬೈನಲ್ಲಿ ನಡೀತಾ ಇದ್ದಾವೆ, ಅದನ್ನು ನಾವು ಲೈವ್ ಆಗಿ ಮನೆಯಲ್ಲೇ ಕುಳಿತು ನೋಡ್ತಾ ಇದ್ದೇವೆ. ಇಷ್ಟು ನಮ್ಮ ಸಂಪರ್ಕ ಮಾಧ್ಯಮ ಮುಂದುವರೆದಿದೆ ಅಂತಲೇ ಹೇಳ್ತೇವೆ. ತದನಂತರ ಮನರಂಜನೆ ಸಹಿತ ನೀಡ್ತದೆ ನೋಡಿ. ದೂರದರ್ಶನ ಜನರಿಗೆ ಮನರಂಜನೆಯನ್ನು ಸಹಿತ ನೀಡ್ತದೆ. ಮಾಹಿತಿಗಳ ಜೊತೆ ಜೊತೆಗೆ ವ್ಯಕ್ತಿ ಮತ್ತು ಸ್ಥಳಗಳ ಚಿತ್ರಣಗಳನ್ನು ತೋರಿಸೋದ್ರಿಂದ ಭಾರತದ 90% ಜನ ಈ ಒಂದು ದೂರದರ್ಶನವನ್ನು ಬಳಸಲಿಕ್ಕೆ ಕಾರಣ ಆಯಿತು ಅಂತಲೇ ಹೇಳ್ತೇವೆ. ತದನಂತರ ಇದರ ಅನಾನುಕೂಲಗಳೇನು ಅಂತ ನೋಡೋದಾದರೆ ಇದು
ಈ ಒಂದು ದೂರದರ್ಶನ ಇಷ್ಟು ಉಪಯೋಗ ಹೊಂದಿರೋದ್ರಿಂದ ಅತಿ ಹೆಚ್ಚು ಜನ ಬಳಕೆ ಮಾಡ್ತಾರೆ. ಆದ ಕಾರಣ ಅತಿ ಹೆಚ್ಚು ಜನ ಹೆಚ್ಚು ಕಾಲ ಈ ಒಂದು ದೂರದರ್ಶನವನ್ನು ವೀಕ್ಷಿಸೋದ್ರಿಂದ ಅವರ ಸಮಯ ಏನಾಗ್ತಿದೆ, ಹಾಳಾಗ್ತಾ ಇದೆ, ಮಕ್ಕಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತದೆ. ಕೆಲವು ಅಹಿತಕರ ದೃಶ್ಯಗಳನ್ನು ಈ ಒಂದು ದೂರದರ್ಶನ ಪ್ರಸಾರ ಮಾಡೋದ್ರಿಂದ ಅದು ಜನರ ಮೇಲೆ ಪರಿಣಾಮ ಬೀರ್ತದೆ. ಈ ಒಂದು ದೂರದರ್ಶನದ ವೆಚ್ಚ ಹೆಚ್ಚಾಗಿರ್ತದೆ. ಇದನ್ನು ವೀಕ್ಷಿಸಲಿಕ್ಕೆ ಜನರ ಏಕಾಗ್ರತೆ ಬೇಕಾಗ್ತದೆ. ಆದ ಕಾರಣ ಈ ಒಂದು ದೂರದರ್ಶನ ತನ್ನದೇ ಆದಂತಹ ಅನುಕೂಲವನ್ನು ಅನಾನುಕೂಲನೂ ಹೊಂದಿದೆ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು.